ಸಂಬಂಧಪಟ್ಟ ವಿಚಾರವಾಗಿ ಮಾಹಿತಿ ಕಾರ್ಯಾಗಾರವನ್ನು ನಡೆಸಿಕೊಟ್ಟರು. ಪ್ರತಿ ವರ್ಷ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ ಬಹಳ ಸಂಭ್ರಮದಿಂದ ಆಚರಿಸುತ್ತೇವೆ. ಈ ವರ್ಷ 2 ದಿವಸ ಮೊದಲೇ ಆಚರಣೆಗಳನ್ನು ಪ್ರಾರಂಭಿಸಿದ್ದೇವೆ. ಇವತ್ತು 13 ನಾನು ಒಂದೆರಡು ಮಕ್ಕಳ ಹತ್ರ ಕೇಳಿದೆ, ಅದು 15ಕ್ಕೆ ಅಲ್ವಾ ಇವತ್ತೇನು ಅಂತ. ಅವರು ಅಮೃತ ಮಹೋತ್ಸವ ಅಂತ ಹೇಳಿದ್ರು, ಮಕ್ಕಳಿಗೆ ತಲುಪಿದೆ ವಿಚಾರ, ಸ್ವಾತಂತ್ರ್ಯದ ಅಮೃತ ಮಹೋತ್ಸವ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷಗಳಾದವು. ಆದ್ರಿಂದ ಇವತ್ತು ನಾವು ಅದನ್ನ ಬಹಳ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಇವತ್ತೇ ಶುರುವಾಗಿದೆ, ಮನೆ ಮನೆಗಳ ಮೇಲೆ ರಾಷ್ಟ್ರ ಧ್ವಜವನ್ನ ಹಾರಿಸಿ 15ನೇ ಸಂಜೆವರೆಗೆ ಅದನ್ನು ಹಾಗೆ ಬಿಟ್ಟು ಸಂಭ್ರಮ ಪಡ್ಲಿಕ್ಕಿದ್ದೇವೆ. ಬಹಳ ಒಳ್ಳೆಯ ಒಂದು ವಿಚಾರ. 3 ಬಣ್ಣ ಇರುವಂತ ಒಂದು ಬಟ್ಟೆ, ಆದರೆ ಅದು ಎಲ್ಲ ಬಟ್ಟೆಯ ಹಾಗೆ ಅಲ್ಲ, ಎಲ್ಲದರ ಹಾಗೆ ಅಲ್ಲ. ಅದಕ್ಕೆ ನಾವು ವಿಶೇಷವಾದ ಗೌರವ ಕೊಡ್ತೇವೆ, 1ನೇ ಸೆಲ್ಯೂಟ್ ಕೊಡ್ತೇವೆ, ಗೌರವಿಸ್ತೇವೆ. ನೀವೆಷ್ಟೋ ಸಿನಿಮಾಗಳನ್ನ ಅಥವಾ ವಿಡಿಯೋಗಳನ್ನ ನೋಡಿರ್ಬೋದು, ಅದನ್ನು ನೆಲಕ್ಕೆ ಬೀಳಲಿಕ್ಕೆ ಬಿಡೋದಿಲ್ಲ. ನಮ್ಮ ದೇಶದ ಸೈನಿಕರು ಹೆಮ್ಮೆಯಿಂದ ಅದನ್ನ ಹಿಡಿದುಕೊಂಡು ಪ್ರಾಣ ತ್ಯಾಗ ಮಾಡ್ತಾರೆ. ಸೈನಿಕರು ನಿಧನ ಹೊಂದಿದಾಗ, ದೇಶಕ್ಕಾಗಿ ಹುತಾತ್ಮರಾದಾಗ ಅವರ ಮೇಲೆ ಧ್ವಜವನ್ನು ಹೊದಿಸಿ ಅವರಿಗೆ ಗೌರವವನ್ನು ಕೊಡ್ತಾರೆ. ನಮ್ಮ ದೇಶದ ಪ್ರಮುಖ ನಾಯಕರುಗಳು ಅಗಲಿದಾಗ ಅವರಿಗೆ ರಾಷ್ಟ್ರ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ ನಡೆಯುತ್ತವೆ. ಅಲ್ಲೂ ಸಹ ರಾಷ್ಟ್ರ ಧ್ವಜವನ್ನು ಹೊದಿಸ್ತಾರೆ. ಬೇರೆ ಯಾವ ಬಟ್ಟೆಗೂ ಇಲ್ಲದಂತ ಒಂದು ಗೌರವ ಸ್ಥಾನಮಾನ ಆ ಒಂದು ಬಟ್ಟೆಗೆ ಇದೆ. ಯಾಕೆಂದ್ರೆ ಅದು ನಮ್ಮ ಪ್ರದೇಶದಲ್ಲಿ ಸರ್ ಈ ತರ ಒಂದು ಯುವಕರು ದತ್ತುಕೊಂಡು ಶಾಲೆ ಅಭಿವೃದ್ಧಿ ಆಗ್ಬೇಕು, ಇಲ್ಲೇ ಓಲ್ಡ್ ಸ್ಟೂಡೆಂಟ್ ಇರ್ಬೇಕು. ಓಕೆ, ತಾಯಿ ಊರು ಆದರೂ ಈ ಒಂದು ಸರ್ಕಾರಿ ಸ್ಕೂಲನ್ನು ಬಹಳಷ್ಟು ಅಭಿವೃದ್ಧಿ ಪಡಿಸಬೇಕು. ಆ ನಿಟ್ಟಿನಲ್ಲಿ ಪುತ್ತೂರಿನಲ್ಲಿ ತಮ್ಮ ಒಂದು ಪುತ್ತೂರಿನಲ್ಲಿ ಸಹ ಅವರು ಏನೋ ವ್ಯಾಪಾರ ಅಂತ ಮಾಡಿಲ್ಲ. ಅವರು ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿಯ ಸ್ಟೂಡೆಂಟ್ಸ್ ಉದ್ಯೋಗ ಸರ್ಕಾರಿ ಉದ್ಯೋಗವನ್ನು ಮಾಡಬೇಕು. ನಮ್ಮಲ್ಲಿಯ ನಮ್ಮ ಜಿಲ್ಲೆಯವರು, ನಮ್ಮ ತಾಲೂಕವರು, ನಮ್ಮ ಹಳ್ಳಿಯವರು ಮುಂದೆ ಬರಬೇಕು. ಆಡಳಿತ ಕೇಂದ್ರದಲ್ಲಿ ನಾವು ಬೇರೆ ಬೇರೆ ನೋಡಿದ್ದೇವೆ, ಮುಖ್ಯ ಜಿಲ್ಲಾಧಿಕಾರಿ ಇರ್ಬೋದು ಎಲ್ಲವೂ ನಾವು ನೋಡ್ತಾ ಇರ್ತೇವೆ. ಬೇರೆ ಬೇರೆ ನಾರ್ತ್ನಿಂದ ಬರುವವರು ಇರ್ತಾರೆ, ಆದರೆ ನಮ್ಮವರು ಇಲ್ಲಿ ಕಾಣೋದು ತುಂಬ ಅಪರೂಪ. ಅವರು ಕನಸು ಕಂಡಿದ್ದಾರೆ ನಮ್ಮ ಇಲ್ಲಿಯ ಒಂದು ಗ್ರಾಮೀಣ ಮಟ್ಟದ ಮಕ್ಕಳು ಮುಂದೆ ಜಿಲ್ಲಾಧಿಕಾರಿಯವರಿಗೆ ಹುದ್ದೆಗೆ ಹೋಗ್ಬೇಕು, ನಮ್ಮ ಜಿಲ್ಲೆಯಲ್ಲಿ ಅವರೇ ಇರಬೇಕು ಅನ್ನೋ ಒಂದು ಹುದ್ದೆ ಕನಸನ್ನು ಕಂಡಿದ್ದಾರೆ. ಅದರೊಟ್ಟಿಗೆ ಗ್ರಾಮೀಣ ಪ್ರದೇಶ ಒಂದು ಸ್ಕೂಲನ್ನು ಅಭಿವೃದ್ಧಿಪಡಿಸಬೇಕು ಅಂತ ನಿಟ್ಟಿನಲ್ಲಿ ಅವರು ಬೇರೆ ಬೇರೆ ಯೋಜನೆಯನ್ನು ಬಹುಶಃ ನಿರಂತರವಾಗಿ ನನಗೆ ಕಾಲ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ನಾನೇ ಅವರಿಗೆ ಸಿಕ್ಕಿಲ್ಲ, ಅವರ ಪ್ರಾಮಾಣಿಕ ಪ್ರಯತ್ನವನ್ನು ಅವರು ತೋರಿಸ್ತಿದ್ದಾರೆ. ಅದಕ್ಕೆ ಸಹಕಾರ ಯಾರು ಕೊಡಬೇಕಂದ್ರೆ ಮುಖ್ಯವಾಗಿ ಪೋಷಕರು ಕೊಡಬೇಕು. ಮಕ್ಕಳಿಗೆ ಗೊತ್ತಿರೋದಿಲ್ಲ, ಮಕ್ಕಳು ಮುಂದೆ ನಮ್ಮ ಜೀವನದಲ್ಲಿ ಫೌಂಡೇಶನ್ ಚೆನ್ನಾಗಿದ್ರೆ ಮಾತ್ರ ಬಿಲ್ಡಿಂಗ್ ದೊಡ್ಡದು ಬಿಲ್ಡಿಂಗ್ ಗಟ್ಟಿಯಾಗಿ ಕಟ್ಟಬಹುದು. ಆ ನಿಟ್ಟಿನಲ್ಲಿ ಈ ಒಂದು ಹಂತದಲ್ಲಿ ಒಳ್ಳೆಯ ಒಂದು ಮೂಲಭೂತ ಸೌಕರ್ಯ ಇಟ್ಕೊಂಡು ಒಳ್ಳೆಯ ಕ್ವಾಲಿಟಿಯಲ್ಲಿ ನಾವು ಅವರಿಗೆ ಎಜುಕೇಶನ್ ಕೊಟ್ಟರೆ ಖಂಡಿತ ಅವರು ಮುಂದೆ ಒಂದು ಆಸ್ತಿ ಆಗ್ತಾರೆ. ಮಕ್ಕಳಿಗೆ ಒಂದು ಮಾತಿದೆ, ಮಕ್ಕಳಿಗೆ ಆಸ್ತಿಯನ್ನು ಮಾಡುವ ಬದಲು ಮಕ್ಕಳನ್ನೇ ಆಸ್ತಿಯನ್ನು ಮಾಡಬೇಕು ಅನ್ನೋ ಒಂದು ಮಾತಿದೆ. ಅದು ಬಹುಶಃ ಇಂಥ ಒಂದು ಕನಸು ಕೊಂಡಂತ ಒಂದು ಭಾಗ್ಯಶರೇ ಇದ್ದಾರೆ, ಅದು ಸಹಕಾರ ಕೊಡಬೇಕಂತ ನಾನು ಈ ಸಂದರ್ಭದಲ್ಲಿ ನಾನು ನಿಮ್ಮ ಹತ್ರ ಕೇಳಿಕೊಳ್ತಿದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ತನುಜಾ ಝೇವಿಯರ್ ಅವರು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಈ ಶಾಲೆಯಲ್ಲಿ 30 ಇದ್ದಾರೆ ಅಂತ ಹೇಳುವಾಗ ನಮಗೆ ತುಂಬಾ ಬೇಸರ ಆಗ್ತದೆ. 30 ಇರ್ಲಿಕ್ಕೂ ಒಂದು ಕಾರಣ ಇದೆ, ಸುತ್ತಮುತ್ತ ಹಲವಾರು ಶಾಲೆಗಳಿವೆ. ಈ 30 ನಾನು
ಬಂದಾಗಿನಿಂದ ಗಮನಿಸ್ತಾ ಇದ್ದೇನೆ, ಬಹಳ ಶಿಸ್ತಿನಿಂದ ಅಚ್ಚುಕಟ್ಟಾಗಿ ಏನು ಝೇವಿಯರ್ ಸರ್ ಹೇಳಿದ್ರು ಅದನ್ನೆಲ್ಲವನ್ನು ಚಂದ ಮಾಡಿ ಅವರು ಕೇಳಿದ್ದಾರೆ. ಮಾತನಾಡಲಿಕ್ಕೆ ಝೇವಿಯರ್ ಸರ್ ಏನು ಉಳಿಸ್ಲಿಲ್ಲ, ಎಲ್ಲವನ್ನು ಕವರ್ ಮಾಡಿದ್ದಾರೆ, ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ. ನಾನು ಮಕ್ಕಳ ಹತ್ರ ಕೇಳಿಕೊಳ್ಳುವುದಿಷ್ಟೇ, ತರಗತಿ ಕೋಣೆಗಳಲ್ಲಿ ನಿಮಗೆ ಅಧ್ಯಾಪಕರು ಪಾಠ ಮಾಡುವಾಗ ಯಾವ ಪಾಠ ಅರ್ಥ ಆಗಲಿಲ್ಲ ಅದನ್ನು ಇನ್ನೊಮ್ಮೆ ಹೇಳಿ ಸರ್, ನನಗಿದು ಅರ್ಥ ಆಗಲಿಲ್ಲ, ಈ ಪ್ರಶ್ನೆಗೆ ಏನು ಉತ್ತರ ಅನ್ನೋದನ್ನು ಚೆನ್ನಾಗಿ ಕೇಳಿ ಕಲಿತುಕೊಳ್ಬೇಕು. ಅವತ್ತಿನ ಪಾಠಗಳನ್ನು ಅವತ್ತೇ ಕೇಳಿಕೊಳ್ಬೇಕು. ಇನ್ನು ನಾನು ಈ ಶಾಲೆಗೆ ತಿಂಗಳಿಗೆ ಒಮ್ಮೆ ಆದರೂ ಭೇಟಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಬರಲಿಕ್ಕೆ ಕಷ್ಟ, ಆದರೆ ಮಕ್ಕಳ ಪ್ರಗತಿ ಹಾಗೂ ಶಾಲೆಯ ಅಭಿವೃದ್ಧಿಗಾಗಿ ಭಾಗ್ಯೇಶ್ವರು ಇಷ್ಟು ಪ್ರಯತ್ನ ಮಾಡ್ತಾ ಇರುವಾಗ ನಾವು ಈ ಭಾಗದ ಇಲಾಖೆಯ ಅಧಿಕಾರಿಗಳಾಗಿ ಏನೆಲ್ಲ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ, ಹೇಗೆ ಮಕ್ಕಳು ಕಲಿತಾ ಇದ್ದಾರೆ, ಮಕ್ಕಳ ಕಲಿಕೆಯ ಪ್ರಗತಿ ಏನಾಗ್ತಾ ಇದೆ ಅದನ್ನೆಲ್ಲ ಗಮನಿಸಿಕೊಂಡು ಭಾಗ್ಯೇಶ್ವರಿಗೆ ಫೀಡ್ಬ್ಯಾಕ್ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಅವರ ಕೆಲಸಕ್ಕೆ ನಾವು ಸಹ ಇಲಾಖೆಯ ಪರವಾಗಿ ಕೈ ಜೋಡಿಸ್ತೇವೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇವೆ. ವಿದ್ಯಾಮಾತಾಮತಿ ಮಕ್ಕಳ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಪೂರಕವಾದಂತಹ ಅಂಶಗಳು ಮಾತ್ರ ಒಂದು ಶಿಕ್ಷಣ ವ್ಯವಸ್ಥೆಯನ್ನ ಬಲಗೊಳಿಸುವತ್ತ ಅದು ಕಾರಣ ಆಗುತ್ತೆ. ನಾವು ಕೂಡ ಈ ಶಾಲೆಯನ್ನ ವಿದ್ಯಾಮಾತ ಫೌಂಡೇಶನ್ ನಮಗೆ ಕರ್ನಾಟಕ ಸರ್ಕಾರದ ವತಿಯಿಂದ ದತ್ತು ಕೊಡುವಾಗ ಕೂಡ ನಾವು ಪ್ರಥಮವಾಗಿ ನಾವು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಹೇಳಿದ್ವಿ, ನಮ್ಮ ಉದ್ದೇಶ ನೀವು ಅಂದ್ಕೊಂಡ ಹಾಗೆ ಬಂದ ತಕ್ಷಣ ಪೇಂಟ್ ಹೊಡೆಯುವುದು ಅಥವಾ ಕಾರ್ಯಕ್ರಮವನ್ನ ದೊಡ್ಡ ದೊಡ್ಡ ದುಂದು ವೆಚ್ಚದ ಕಾರ್ಯಕ್ರಮ ಮಾಡುವುದಲ್ಲ. ಇಲ್ಲಿನ ಶಿಕ್ಷಣ ಗುಣಮಟ್ಟವನ್ನ ನಾವು ಹೆಚ್ಚಿಸುವಂತ ನಾವು ಆದ್ಯತೆಯನ್ನ ಕೊಡ್ತೇವೆ ಅಂತ ಹೇಳಿ ಈ ನಿಟ್ಟಿನಲ್ಲಿ ಹತ್ತಾರು ಕಾರ್ಯಕ್ರಮಗಳು ನಡೆದು ನಂತರ ಮುಖ್ಯವಾಗಿ ನಾವು ಕಂಡಿದ್ದು ಇಲ್ಲಿ ಶಾಲೆಯಲ್ಲಿ ಒಂದು ಸರ್ಕಾರಿ ಶಾಲೆ ಉತ್ತಮವಾಗಿ ಮೂಡಿ ಬರಬೇಕು ಅಂತ ಹೇಳಿದ್ರೆ ಆ ಶಾಲೆಯನ್ನ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಒಂದು ಸರ್ಕಾರದ ಅನುದಾನ ಇರಬಹುದು ಅಥವಾ ಯಾವುದೇ ನಮಗೆ ಬೇಕು ಅಂತ ಹೇಳಿದಾಗ ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಸರ್ಕಾರ ನೋಡ್ತದೆ. ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಹೆಚ್ಚು ಮಾಡಬೇಕು. ವಿದ್ಯಾರ್ಥಿಗಳ ಸಂಖ್ಯೆ ಸುಮ್ಮನೆ ಹೆಚ್ಚಾಗುವುದಿಲ್ಲ. ಯಾವುದೇ ಪೋಷಕರು ಶಿಕ್ಷಣ ವ್ಯವಸ್ಥೆ ಅಲ್ಲಿ ಸರಿ ಇಲ್ಲ ಅಂತ ಹೇಳಿದ್ರೆ ಯಾರಾದರೂ ಅಷ್ಟೇ ನಾವಾದರೂ ಅಷ್ಟೇ ಅಲ್ಲಿ ಹೋಗಿ ಕಲಿಸ್ಲಿಕ್ಕೆ ಇಚ್ಛೆ ಪಡೋದಿಲ್ಲ. ಅದಕ್ಕಿಂತ ಮಾಡಬೇಕು, ನಾವು ಶಿಕ್ಷಣ ವ್ಯವಸ್ಥೆಯನ್ನು ಬಲಗೊಳಿಸಬೇಕು. ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿದೆ ಅಂದಾಗ ವಿದ್ಯಾರ್ಥಿಗಳ ಸಂಖ್ಯೆ ಆಟೋಮೆಟಿಕಲಿ ಜಾಸ್ತಿ ಆಗ್ತದೆ. ಈ ನಿಟ್ಟಿನಲ್ಲಿ ನಾವು ಇಲ್ಲಿ LKG ಮತ್ತು UKG ಅನ್ನ ನಾವು STMC ಅವರ ನಿರ್ಣಯದ ಪ್ರಕಾರ ನಾವು ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದಾಗ ನಮಗೆ 12 ಮಕ್ಕಳು ಈ ವರ್ಷ ಜಾಸ್ತಿ ಬಂದರು. ಬರುವ ವರ್ಷ ನಾವು ಹೇಳಿದ್ವಿ 2 ವರ್ಷದಲ್ಲಿ ಸುಮಾರು 200 ಮಕ್ಕಳನ್ನ ನಾವು ಇಲ್ಲಿ ನೋಡುತ್ತಾ ಆಗ್ಬೇಕು ಹೇಳುವಂತಹ ನಾವೊಂದು ಗುರಿಯನ್ನು ಇಟ್ಕೊಂಡಿದ್ವಿ. ಈಗ 43 ಮಕ್ಕಳು ಇದ್ದಾರೆ ಶಾಲೆಯಲ್ಲಿ. ಇಂತಹ ಒಂದು ಚಿಕ್ಕ ಶಾಲೆ ಆದರೂ ಕೂಡ ವಿದ್ಯಾರ್ಥಿಗಳಿಗೆ ಎನ್ಕರೇಜ್ ಮಾಡುವಂತ ಅವರಿಗೆ ಏನಾಗ್ತದೆ ಶಿಕ್ಷಣ ಗುಣಮಟ್ಟ ಹೆಚ್ಚಲಿಕ್ಕೆ ಏನೇನು ಬೇಕು ಅದನ್ನು ಎನ್ಕರೇಜ್ ಮಾಡುವಂತ ಕಾರ್ಯಕ್ರಮಗಳು ಆಗ್ಬೇಕು. ಈ ಸಂದರ್ಭದಲ್ಲಿ SDMC ಅಧ್ಯಕ್ಷರಾದ ಜನಾರ್ಧನ್, ಮುಖ್ಯೋಪಾಧ್ಯಾಯರಾದ ಮಾಯಿಲಪ್ಪ, ಸ್ಥಳೀಯರಾದ ಗಂಗಾಧರ್ ಗೌಡ, ಅಮಳ ರಾಮಚಂದ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶಾಲೆಯ ಶಿಕ್ಷಕರು, ಸಿಬ್ಬಂದಿ ವರ್ಗದವರನ್ನ ಕಾರ್ಯಕ್ರಮದ ಸುಂದರ ಕ್ಷಣದಲ್ಲಿ ಸನ್ಮಾನಿಸಲಾಯಿತು.